ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಒಳ್ಳೆಯ ಒಂದು ಹೇರ್ ಪ್ಯಾಕನ್ನು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ. ಸ್ವಲ್ಪ ಕೆಂಪು ದಾಸವಾಳ ಮತ್ತು ಸ್ವಲ್ಪ ಬ್ರಾಹ್ಮಿ ಎಲೆಗಳು, ಒಂದೆಲೆಗೆ ಅಂತೀವಿ, ಮತ್ತು ಅಲುವೇರಾದ ಜೆಲ್ಲನ್ನು ತಗೊಂಡಿದ್ದೇನೆ, ಮತ್ತು ಒಂದು ಲೋಟೆಯಲ್ಲಿ ಸ್ವಲ್ಪ ಮೆಂತೆಯನ್ನು ನೆನೆಸಿಟ್ಟಿದ್ದೆ, ರಾತ್ರಿ ನೆನೆಸಿಟ್ಟಿದ್ದೆ, ಒಂದು ದಿನ ಆಗಿದೆ, ಇವತ್ತು ಮಾಡ್ತಾ ಇದ್ದೇನೆ. ಇಷ್ಟು ಐಟಮ್ಸ್ ಬೇಕಾಗ್ತದೆ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಂಡ ನಂತರ ನಿಮಗೆ ನೈಸ್ ಆದಂತಹ ಪೇಸ್ಟ್ ಸಿಗುತ್ತೆ. ಈ ಪೇಸ್ಟನ್ನು ನಿಮ್ಮ ತಲೆ ಕೂದಲಿಗೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಬೇಕು. ಹಚ್ಚಿದ ನಂತರ ಒಂದು ಗಂಟೆ, ಮಿನಿಮಮ್ ಒಂದು ಗಂಟೆ ಆದರೂ ನೀವು ಒಣಗಲಿಕ್ಕೆ ಬಿಡಬೇಕು. ಒಣಗಿದ ನಂತರ ಯಾವುದೇ ಶಾಂಪು ಅಥವಾ ಸೋಪನ್ನು ಉಪಯೋಗಿಸದೆ ಖಾಲಿ ನೀರಲ್ಲಿ ತಲೆಯನ್ನು ಚೆನ್ನಾಗಿ ತೊಳಿಬೇಕು ಮತ್ತು ಒಣಗಿಸಿ ಒಣಗಿದ ನಂತರ ಬಾಚ್ಕೋಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ತಲೆಯ ಕೂದಲು ಆದಷ್ಟು ಬೇಗ ಬೆಳೀಲಿಕ್ಕೆ ಶುರು ಆಗುತ್ತೆ. ಈ ಹೇರ್ ಪ್ಯಾಕನ್ನು ಉಪಯೋಗಿಸೋದ್ರಿಂದ ನಿಮ್ಮ ತಲೆಯ ಕೂದಲು ಒಂದು ವಾರದಲ್ಲೇ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಮಾಡುವಂಥದ್ದು. ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ಗಳು ಇರುವುದಿಲ್ಲ. ನೀವು ಇದನ್ನು ಪುಟ್ಟ ಮಕ್ಕಳಿಗೂ ಸಹ ಉಪಯೋಗಿಸಬಹುದು, ತುಂಬಾ ಚೆನ್ನಾಗಿರುತ್ತೆ. ಶಾಂಪುವಿನ ಬದಲಿಗೆ ಇದನ್ನೇ ಉಪಯೋಗಿಸಿ ನೋಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಶೇರ್ ಮಾಡಲಿಕ್ಕೆ ಮರಿಬೇಡಿ.